ಇದು ಕನ್ನಡ ಹಾಗೆ ಕಾವೇರಿಯ ಮಕ್ಕಳೆಲ್ಲರೂ ಕೂಡ ನೋಡ್ಲೇಬೇಕಾಗಿರುವಂತಹ ಸ್ಟೋರಿ. ನಿಮ್ಮ ಜೋಡೆತ್ತು ಕಾವೇರಿ ಹೋರಾಟಕ್ಕೆ ಯಾಕೆ ಬರ್ತಿಲ್ಲ? ಅದಕ್ಕೂ ಒಂದು ರೀಸನ್ ಇದೆ, ಅದಕ್ಕೂ ಒಂದು ದುರಹಂಕಾರದ ಮಾತು ಕೇಳಿ ಬಂದಿದೆ. ಕನ್ನಡ ಸಿನಿಮಾ ನೋಡದೇ ಇದ್ರೆ ಕಾವೇರಿ ಹೋರಾಟಕ್ಕೆ ಬರೋದೇ ಇಲ್ವಾ? ಹಾಗಿದ್ರೆ ಕನ್ನಡಿಗರು ಕನ್ನಡ ಸಿನಿಮಾ ನೋಡೋದಿಲ್ಲ, ಹೋರಾಟಕ್ಕೆ ಮಾತ್ರ ಕರೀತೀರಿ ಅಂತ ಹೇಳಿ ಕಾವೇರಿ ಹೋರಾಟಕ್ಕೆ ಬನ್ನಿ ಅಂತ ಆಹ್ವಾನಿಸಿದ್ದಕ್ಕೆ ನಟ ದರ್ಶನ್ ದುರಹಂಕಾರದ ಮಾತುಗಳನ್ನಾಡಿದ್ದಾರೆ. ತಮಿಳು ಸಿನಿಮಾ ನೋಡ್ತೀರಿ, ಅವರನ್ನೇ ಹೋರಾಟಕ್ಕೆ ಕರೀರಿ. ಮೈಸೂರಿನ ಬನ್ನೂರಿನ ಕಾರ್ಯಕ್ರಮವೊಂದರಲ್ಲಿ ಈ ರೀತಿಯ ರಾಗ ಎಳೆದಿದ್ದಾರೆ ದರ್ಶನ್. ಮಾಧ್ಯಮದವರ ಎದುರು ಕ್ಷಮೆ ಕೇಳಿದ ಬಳಿಕ ಕೂಡ ದರ್ಶನ್ ವರ್ತನೆಯಲ್ಲಿ ಸ್ವಲ್ಪ ಕೂಡ ಬದಲಾವಣೆ ಆಗಿಲ್ಲ. ಕಾವೇರಿ ಚಳುವಳಿಗೆ ಚಿತ್ರರಂಗದ ಸ್ಟಾರ್ಗಳನ್ನ ಹೋರಾಟಗಾರರೆಲ್ಲರೂ ಕೂಡ ಆಹ್ವಾನಿಸಿದ್ರು. ಜೋಡೆತ್ತು ಬರದೇ ಇದ್ದಕ್ಕೆ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ಆಕ್ರೋಶಗಳು ಕೂಡ ಕೇಳಿಬಂದಿತ್ತು. ಹೋರಾಟಕ್ಕೆ ಬನ್ನಿ ಅಂದವರ ಮೇಲೆ ಸದ್ಯ ದರ್ಶನ್ ಗೂಬೆ ಕೂರಿಸಿದ್ದಾರೆ. ಇತ್ತೀಚೆಗೆ ರಿಲೀಸ್ ಆದಂತಹ ತಮಿಳು ಚಿತ್ರ ಕನ್ನಡಿಗರು ನೋಡಿದ್ರು. ಕರ್ನಾಟಕದಲ್ಲಿ ಆ ಚಿತ್ರದ ವಿತರಕರು 37 ಕೋಟಿ ಮಾಡಿಕೊಂಡ್ರು. ತಮಿಳರಿಗೆ ಲಾಭ ಕೊಟ್ಟು ಕನ್ನಡ ಕಲಾವಿದರನ್ನ ಯಾಕೆ ಕರೀತೀರಿ? ತಮಿಳು ಸಿನಿಮಾಕ್ಕೆ 37 ಕೋಟಿ ಕೊಟ್ರಲ್ಲ, ಅವರನ್ನೇ ಕರೀರಿ. ಕನ್ನಡಿಗರು ಸಿನಿಮಾ ಮಾಡಿದ್ರೆ ಅದನ್ನ ನೀವು ನೋಡಲ್ಲ ಅಂತ ಹೇಳಿ ನಟ ದರ್ಶನ್ ಮಾತನ್ನ ಕೇಳಿ ಮಂಡ್ಯದ ರೈತರೇ ಅವಕ್ಕಾಗಿ ಹೋಗ್ಬಿಟ್ಟಿದ್ದಾರೆ. ನಟ ದರ್ಶನ್ಗೆ ಕಾವೇರಿಗಿಂತ ಹಾಗಿದ್ರೆ ಸಿನಿಮಾದ ಲಾಭಾನೇ ಮುಖ್ಯ ಆಗೋಯ್ತ? ಇಷ್ಟು ದಿನ ಬೆಳೆಸಿದಂತಹ ಕನ್ನಡಿಗರಿಗೆ ದರ್ಶನ್ ಕೊಡ್ತಿರುವಂತಹ ಗೌರವ ಇಷ್ಟೇನಾ? ಕನ್ನಡಿಗರು ಕನ್ನಡ ಸಿನಿಮಾ ನೋಡದೆ ದರ್ಶನ್ ಇಷ್ಟೆಲ್ಲ ಸಂಪಾದಿಸಿದ್ರ? ಹಾಗಿದ್ರೆ ಈಗೆಲ್ಲ ಸುಮಾರು ದಿನದಿಂದ ಈ ಕಲಾವಿದ್ರು ಅದಕ್ ಬರ್ಲಿಲ್ಲ, ಆ ಕಲಾವಿದ್ರು ಇದಕ್ ಬರ್ಲಿಲ್ಲ ಅಂತ ಹೇಳ್ತಾ ಇದಾರಲ್ಲ ಸ್ವಾಮಿ, ಎಲ್ಲ ನೀವೆಲ್ಲ ನೋಡ್ತಾ ಇರ್ಬೋದು, ಅಲ್ಲಿ ಇಲ್ಲಿ ಕೇಳ್ತಾ ಇರ್ಬೋದು. ಈಗ ಮೊನ್ನೆ ಒಂದು ಸಿನಿಮಾ ರಿಲೀಸ್ ಆಯ್ತು, ತಮಿಳ್ ಚಿತ್ರ. ಅದೊಬ್ಬ ವಿತರಕ ಅಂದ್ರೆ ಡಿಸ್ಟ್ರಿಬ್ಯೂಟರ್ ಅಂತ ಹೇಳ್ತೀವಿ, 6 ಕೋಟಿ ತಗೊಂಡ, 36-37 ಕೋಟಿ ಮಾಡ್ದ. ಇಲ್ಲಿ ಏನ್ ತಮಿಳವ್ರು ನೋಡಿದ್ರು ಅದನ್ನ? ತಮಿಳವ್ರು ನೋಡಿದ್ರು ಸ್ವಾಮಿ? ಕನ್ನಡದವ್ರು ತಾನೇ ನೋಡಿದ್ರು. ಯಾವತ್ತು ಎಲ್ಲ ಇದ್ದು ಏನೋ ಮಾಡಿ 100 ಕೋಟಿಗಳು ನೀವು ಕೊಡ್ತೀರಾ, ಯಾಕೆ ಕನ್ನಡ ಸಿನಿಮಾ ಕೊಡಲ್ಲ ನೀವುಗಳು? ನೀವುಗಳು ಕನ್ನಡ ಸಿನಿಮಾ ಕೊಟ್ರೆ ಮಾತ್ರ ಕನ್ನಡ ಕಲಾವಿದರು ಬರ್ತಾರೆ ಸ್ವಾಮಿ. ಯಾವ್ದೋ ಒಂದು ತಮಿಳ್ ಸಿನಿಮಾಗೆ ಓಕೆ, ಅವ್ರು ದೊಡ್ಡ ಕಲಾವಿದ ಇಲ್ಲ ಅಂತ ಅವ್ರ ಬಗ್ಗೆ ನಾನು ಮಾತಾಡ್ತಿಲ್ಲ, ಬಟ್ ನೋಡ್ರಿ ಏನದು ಕರ್ನಾಟಕದಿಂದ 36 ಕೋಟಿ 37 ಕೋಟಿ ಹೋಯ್ತು ಸ್ವಾಮಿ. ಯಾಕೆ ಅವ್ರ ಒಂದ್ ಟ್ಯೂಟ್ ಕೇಳಲಿಲ್ಲ, ಅವ್ರ ಬಾಯಿ ಬಂದ್ ಮಾಡ್ಲಿಲ್ಲ? ಯಾಕೆ ದರ್ಶನ್, ಸುದೀಪ್ ಅವರು, ಶಿವಣ್ಣ ಅವರು ಅಲ್ಲಲ್ಲ ನೀವು ಮಾಡಿ ಅಲ್ಲಲ್ಲ ಮಾಡಕ್ ತಪ್ಪನ್ ಕೇಳ್ತಾರೆ. ನಾನೀಗ ದರ್ಶನ್, ಶಿವಣ್ಣ, ಸುದೀಪ್, ಯಶ್, ನಮ್ಮ ಅಭಿದ್ ಇನ್ನೊಬ್ರು ಮತ್ತೊಬ್ರು ನಾವೇ ಕಾಣಿಸ್ತಾರ? ಯಾಕೆ ಅವ್ರು ಕಾಣಿಸ್ತಾ ಇಲ್ವಾ? ಯಾಕೆ ಅವ್ರು ಇಲ್ವಾ? ಏ 36 ಕೋಟಿ ನಮ್ ಕನ್ನಡದಿಂದ ತಗೊಂಡ್ರೆ ಸ್ವಾಮಿ, ಇವಾಗ ಗೊತ್ತಾಗ್ತಾರದು ನಿಕ್ಕೆ ನೋಡಿದ್ರ ಎಲ್ಲ ಸಿಂಪಪ್ಪ ಆಗೋದ್ರಿ.